19ನೇ ತಾರೀಕು ಬುಧವಾರ ಎಲ್ಲ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು ಒಂದು ಅಪೇಕ್ಷೆಯಂತೆ ಅವತ್ತು ನಾನು 19 ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಈಗ ಬಿಡುಗಡೆ ಆಗಿರೋ ಪಟ್ಟಿ ಪ್ರಕಾರ ನಾವು ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಲ್ಲ ನಿಶ್ಚಿತವಾಗಿ ಈಗಾಗಲೇ ಪಟ್ಟಿ ಬಿಡುಗಡೆ ನಿಶ್ಚಿತವಾಗಿ ನಾವು ಅಬ್ಸಲ್ಯೂಟ್ ಮೆಜಾರಿಟಿ ಬಂದೇ ಬರ್ತೀವಿ ಅದರಲ್ಲಿ ಯಾವುದೇ ರೀತಿ ಅನುಮಾನಗಳು ಇಲ್ಲ ಬೇರೆ ಬೇರೆ ಚರ್ಚೆಗಳು ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಆದರೆ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳು ಹಲವಾರು ಸುತ್ತು ಪ್ರವಾಸಗಳನ್ನು ಮಾಡಿದ್ದಾರೆ ಅಮಿತ್ ಶಾ ಜಿ ಅವರು ಬಂದು ಹೋಗಿದ್ದಾರೆ ನಡ್ಡಾ ಜಿ ಅವರು ಬಂದಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ರಾಜ್ಯದ ನಾಯಕರು ಕೂಡ ನಿರಂತರವಾಗಿ ವಿಜಯ ಸಂಕಲ್ಪ ಯಾತ್ರೆ ಇರಬಹುದು ವಿವಿಧ ಮೋರ್ಚಾಗಳ ಸಮಾವೇಶಗಳು ಇರಬಹುದು ಬೆನಿಫಿಷರಿ ಸಮಾವೇಶ ಇರಬಹುದು ಎಲ್ಲವೂ ಕೂಡ ಯಶಸ್ವಿಯಾಗಿ ಆಗಿದೆ ಮತ್ತೆ ಆನ್ ಗ್ರೌಂಡ್ ಇವತ್ತು ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ ರಣೋತ್ಸಾಹದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಇವತ್ತು ಕಾಣ್ತಾ ಇದೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಒಂದು ಕಡೆ ಸಂಘಟನೆಯ ಶಕ್ತಿ ಕಾರ್ಯಕರ್ತರ ಒಂದು ಬಲ ಇವೆಲ್ಲ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಟ್ಟಿರತಕ್ಕಂತ ಒಂದು ಜನಪರ ಯೋಜನೆಗಳು ಕಾರ್ಯಕ್ರಮಗಳು ಇವೆಲ್ಲದರ ಆಧಾರದ ಮೇಲೆ ಮತ್ತೊಮ್ಮೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಬರತಕ್ಕಂತ ನಿಮಗೆ ಯಾವುದೇ ಕೂಡ ಸಂದೇಹ ಬೇಡ ನಿಮ್ಮದೇ ಆದಂತ ಒಂದು ಕ್ಷೇತ್ರಗಳಿದೆ ವಿಜೇಂದ್ರ ಅವರು ತಂದೆಯವರ ಕೈಲಿ ಆಗಿರಲ್ಲ ಕೆಆರ್ಪೇಟೆ ಗೆಲ್ಸಿದ್ರಿ ಶಿರಾ ಗೆಲ್ಸಿದ್ರಿ ನಿಮ್ಮ ಮೇಲೆ ಡಿಪೆಂಡ್ ಆದಂತ ಕ್ಷೇತ್ರಗಳು ಬಳಸಿದೆ ಅಲ್ಲೆಲ್ಲ ಪ್ರಚಾರಕ್ಕೆ ಹೋಗ್ತೀರಾ ಏನ್ ಕತೆ ನೋಡ್ರಿ ಯಾರ್ದೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಪಕ್ಷ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಇಲ್ಲ ಹಿಂದೆ ಪಕ್ಷ ಕೆಆರ್ಪೇಟೆ ಉಪಚುನಾವಣೆ ನನಗೆ ಅವಕಾಶವನ್ನು ಕೊಟ್ಟಿತ್ತು ಶಿರಾ ವಿಧಾನಸಭಾ ಉಪಚುನಾವಣೆ ಕೂಡ ಅವಕಾಶವನ್ನು ಕೊಟ್ಟಿತ್ತು ಅಲ್ಲಿ ಗೆದ್ದಿರತಕ್ಕಂಥದ್ದು ವಿಜೇಂದ್ರನ ವಿಕ್ಟ್ರಿ ಅಲ್ಲ ನಮ್ಮ ಪಕ್ಷ ಪಕ್ಷದ ಕಾರ್ಯಕರ್ತರು ಸಂಘಟನೆ ಶಕ್ತಿಯ ಆಧಾರದ ಮೇಲೆ ಅಲ್ಲಿ ಚುನಾವಣೆ ಗೆದ್ದಿರತಕ್ಕಂಥದ್ದು ವಿಜೇಂದ್ರ ಅಂತಕ್ಕಂಥದ್ದು ನೆಪ ಮಾತ್ರ ಅಷ್ಟೇ ಹಾಗಾಗಿ ಇವತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಒಗ್ಗಟ್ಟಿನಿಂದ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾ ಜಿಯವರು ಅವರೆಲ್ಲ ಒಂದು ಶ್ರಮದಿಂದ ಇವತ್ತು ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಯಾವುದೇ ರೀತಿ ಅನುಮಾನ ಬೇಡ ಬರುವಂಥ 13ನೇ ತಾರೀಕು ಮೇ 13ನೇ ತಾರೀಕು ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ 100ಕ್ಕೆ 100 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೇಂದ್ರ ತೀರ್ಮಾನ ಮಾಡ್ತದೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ತೀರ್ಮಾನ ಮಾಡ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಮುಖ್ಯ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದಲ್ಲ Oh, 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 oh